ಸೇಮ್ ಅನ್ನುವಂತ ಸ್ಲೋಗನ್ ಮೇಲೆ ಚುನಾವಣೆ ಎದುರಿಸ್ತಾ ಇದ್ರಿ. ಈ ಸಾರಿ ಅದು ಕಾಣ್ತಾ ಇಲ್ಲ. ಈ ಸಾರಿ ಬಿಜೆಪಿ ಅವರು ಚುನಾವಣೆ ನಂತರ ಘೋಷಿಸ್ತಾರೋ ಅಥವಾ ಅದಕ್ಕಿಂತ ಮೊದಲ ಮುಂದಿನ ಅಭ್ಯರ್ಥಿನಲ್ಲಿ ಘೋಷಿಸ್ತಾರೆ? ನಾನು ನಿಮಗೆ ಗೊತ್ತಿರ್ಬೋದು, ನಾನು ಈಗಾಗಲೇ 80 ವರ್ಷ ಮುಗಿದಿರೋದ್ರಿಂದ ಚುನಾವಣೆಗೆ ಸ್ಪರ್ಧೆ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದೇನೆ. ಮುಂದಿನ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಬಸವರಾಜ ಬೊಮ್ಮಾಯಿಯವರು ಒಳ್ಳೆ ಕೆಲಸ ಮಾಡ್ತಾಯಿದ್ರು ಮುಖ್ಯಮಂತ್ರಿಯಾಗಿ. ಅಲ್ಟಿಮೇಟಾಗಿ ಡೆಲ್ಲಿಯವರು ಏನು ತೀರ್ಮಾನ ತಗೊಂತಾರೋ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ. ಟಿಕೆಟ್ ವಿಚಾರವಾಗಿ ನಿನ್ನೆ ಸಿದ್ದು ಸೌದಿಯವರ ಹೆಸರನ್ನು ಅನೌನ್ಸ್ ಮಾಡಿದ್ದೀನಿ. ಆ ಥರ ನಾನು ಅನೌನ್ಸ್ ಮಾಡೋದು ಬಾಯ್ ತಪ್ಪು ಹೇಳಿದ್ದೀನಿ. ಬಟ್ ಮುಂದಿನ ಸಿಎಂ ಅನ್ನುವಂಥ ಸ್ಲೋಗನ್ ಮೇಲೆ ಚುನಾವಣೆ ಎದುರಿಸ್ತಾ ಇದ್ರಿ. ಈ ಸಾರಿ ಅದು ಕಾಣ್ತಾ ಇಲ್ಲ. ಈ ಸಾರಿ ಬಿಜೆಪಿ ಅವರು ಚುನಾವಣೆ ನಂತರ ಘೋಷಿಸ್ತಾರೋ ಅಥವಾ ಅದಕ್ಕಿಂತ ಮೊದಲ ಮುಂದಿನ ಅಭ್ಯರ್ಥಿನಲ್ಲಿ ಘೋಷಿಸ್ತಾರೆ? ನಾನು ನಿಮಗೆ ಗೊತ್ತಿರ್ಬೋದು, ನಾನು ಈಗಾಗಲೇ 80 ವರ್ಷ ಮುಗಿದಿರೋದ್ರಿಂದ ಚುನಾವಣೆಗೆ ಸ್ಪರ್ಧೆ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದೇನೆ. ಮುಂದಿನ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಬಸವರಾಜ ಬೊಮ್ಮಾಯಿಯವರು ಒಳ್ಳೆ ಕೆಲಸ ಮಾಡ್ತಾಯಿದ್ರು ಮುಖ್ಯಮಂತ್ರಿಯಾಗಿ. ಅಲ್ಟಿಮೇಟಾಗಿ ಡೆಲ್ಲಿಯವರು ಏನು ತೀರ್ಮಾನ ತಗೊಂತಾರೋ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ. ಟಿಕೆಟ್ ವಿಚಾರವಾಗಿ ನಿನ್ನೆ ಸಿದ್ದು ಸೌದಿಯವರ ಹೆಸರನ್ನು ಅನೌನ್ಸ್ ಮಾಡಿದ್ದೀನಿ. ಆ ಥರ ನಾನು ಅನೌನ್ಸ್ ಮಾಡೋದು ಬಾಯ್ ತಪ್ಪು ಹೇಳಿದ್ದೀನಿ. ಬಟ್